ಯಾವ ಕಂಪ್ನಿ ಸರ್ ಇದು? ವಿದ್ಯಾ ಕಾಫಿ. ವಿದ್ಯಾ ಕಾಫಿ. ಸೋಫಾ, ಬೆಡ್ಶೀಟ್, ಕುಶನ್, ಗದ್ದೆ, ಗದ್ದಾ, ಗಲೀಚಾ, ಕಾರ್ ಸೀಟ್, ಕಾರ್ ಮ್ಯಾಟ್, ಡೋರ್ ಮ್ಯಾಟ್. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್, ಆಲ್ ಫೈನ್, ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಳಕತ್ತೀನಿ. ಇವತ್ತಿನ ಈ ವಿಡಿಯೋ ಒಳಗೆ ಏನಿರ್ತೈತೆ ಅಂದ್ರೆ, ಇವತ್ತ ಇನ್ನೂ ಒಂದು ಜಾಗ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಅನ್ಕೊಂಡೀವಿ. ಇವತ್ತ ನಾನು ಗ್ಲಾಸ್ ಹೌಸಿಗೆ ಹೊಂಟೀನಿ. ಗ್ಲಾಸ್ ಹೌಸ್ ಒಳಗೆ ಏನೋ ವಸ್ತು ಪ್ರದರ್ಶನ ಬಂದೈತಿ, ಸೊ ಅದನ್ನ ನೋಡಕಂತ ಹೇಳಿ ಹೊಂಟೀವಿ. ಹಂಗ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋದ್ರ ಸಂಬಂಧ ಈ ವಿಡಿಯೋ ಮಾಡಕತ್ತೀನಿ. ಸೊ ಅಲ್ಲಿ ಏನೇನೆಲ್ಲ ಐತಿ, ಹೆಂಗೈತಿ, ಏನು ಎಲ್ಲಾನು ಈ ವಿಡಿಯೋನಾಗಿರ್ತೈತಿ. ಸ್ಕಿಪ್ ಮಾಡ್ಲಿಲ್ಲಂಗ ಕೊನೆ ತನಕ ನೋಡ್ರಿ. ಇವಾಗ ಹೋಗುನ್ ಬರ್ರಿ. ಇವತ್ತ ನಾವು ಗ್ಲಾಸ್ ಹೌಸಿಗೆ ಬಂದೀವಿ. ಇಲ್ಲಿ ಅಂತಾರಾಷ್ಟ್ರೀಯ ಗೃಹ ಬಳಕೆ ವಸ್ತುಗಳ ಪ್ರದರ್ಶನ ನಡೆಯತೈತಿ. ಸೊ ಒಳಗಡೆ ಹೋಗಿ ಹೆಂಗೈತಿ ಏನು ಎಲ್ಲಾನು ನೋಡೋಣ ಅಂತ ಬರ್ರಿ. ಇಲ್ಲೇ ಎಂಟರ್ ಆದ ತಕ್ಷಣ ರೋಡ್ ಸೈಡ್ ಪಾರ್ಕಿಂಗ್ ಐತಿ. ಇಲ್ಲೇ ವೇ ಟು ಪಾರ್ಕಿಂಗ್ ಅಂತ ಬರ್ದಾರ. ಇಲ್ಲೇ ಒಳಗಡೆ ಹೋಗ್ಬೇಕಂದ್ರೆ ಪಾರ್ಕಿಂಗ್ ಚಾರ್ಜು ಐತಿ. ಇವಾಗ ಎಂಟ್ರಿ ಟಿಕೆಟ್ 20 rupees ಐತಿ. ಟಿಕೆಟ್ ತಗೊಂಡು ಒಳಗಡೆ ಹೋಗುನ್ ಬರ್ರಿ. ಇವಾಗ ಟಿಕೆಟ್ ಕೊಟ್ರೆ 20 rupees ಪರ್ ಹೆಡ್. ತೋರ್ಸು. ಫೋನ್ ಪೇನು ಮಾಡ್ಬೇಕಂತ. ಇದು ಕೇಕ್ ಶೋ ಇರೋದು ಇಂದಿರಾ ಗ್ಲಾಸ್ ಹೌಸ್ನಾಗ ಐತಿ. ಇಲ್ಲಿ ವೆಲ್ಕಮ್ ಟು ಕೇಕ್ ಶೋ ಅಂತ ಬರ್ದ ಬಿಟ್ಟಾರ. ನಡ್ರಿ ಹೋಗು. ಇಲ್ಲಿ ನೋಡ್ರಿ, ಹೊರಗಡೆ ವೆಲ್ಕಮ್ ಟು ಕೇಕ್ ಶೋ ಅಂತ ಬರ್ದ ಬಿಟ್ಟಿದ್ರ. ಆಮೇಲೆ ಸುತ್ತಮುತ್ತಲ ನೋಡ್ರಿ, ಆಲ್ರೆಡಿ ಒಂದಿಷ್ಟು ಜನ ಬಂದಿದ್ರು. ಆಕ್ಚುಲಿ ಇದು ಇವತ್ತು ಸ್ಟಾರ್ಟ್ ಆಗೈತಿ, ಅಂದ್ರೆ ಫ್ರೈಡೇ ಸ್ಟಾರ್ಟ್ ಆಗೈತಿ. ಇನ್ನೂ ಉದ್ಘಾಟನೆ ಆಗಿರ್ಲಿಲ್ಲ. ಇದು ನಾವು ಹೋದಾಗ ದೀಪ ಇನ್ನೂ ಹಚ್ಚಿರ್ಲಿಲ್ಲ. ಕೇಕ್ ಶೋ ಅಂತ ಆಯ್ತು ಇಲ್ಲಿ. ಅಂದ್ರೆ ಅಂತ ಪರಿ ಏನು ಕೇಕ್ ಇರಲಿಲ್ಲ. ಸೊ ಜಸ್ಟ್ ಅದರದ್ದು ಮಾಡೆಲ್ ಇಟ್ಟಿದ್ರು, ಕೇಕ್ ಯಾವ ಥರ ಐತಿ, ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋಂಥ ಕೇಕ್ಸ್ನ ಡೆಕೋರೇಷನ್ ಮಾಡಿ ಇಟ್ಟಿದ್ರು. ಇದು ಒರಿಜಿನಲ್ ಕೇಕ್ ಅಂತರೂ ಅಲ್ಲ ಅಲ್ಲ. ಸೊ ಈ ಥರ ಎಲ್ಲ ಡೆಕೋರೇಟ್ ಮಾಡಿದ್ರು, ಭಾಳ ಚಂದ ಇತ್ತು ನೋಡಕ್ಕಂತರು. ಇವಾಗ ಒನ್ ಬೈ ಒನ್ ಎಲ್ಲಾನು ನೋಡೋನ್ ಬರ್ರಿ, ಇಲ್ಲಿ ಏನೇನದಾವ ಅಂತ. ಫಸ್ಟಿಗೆ ಎಂಟರ್ ಆದ ತಕ್ಷಣ ಇಲ್ಲೇ ಮಿಕ್ಸರ್ ಇದ್ವು, ಅವು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದ್ವು. ಆಮೇಲೆ ಗ್ಯಾಸ್ ಸ್ಟವ್ ಇದ್ವು. ಸೊ ಇದು ಚೆನ್ನಾಗಿತ್ತು. 3 stoves, 4 stoves ಈ ತರ ಐತೆ. ಎಕ್ಸ್ಚೇಂಜ್ ಆಫರ್ ಒಳಗೂ ಅವ್ರು ಕೊಡ್ತಾರಂತ. ಹಂಗ ಮುಂದ್ ಬಂದ್ರ ಇಲ್ಲಿ ಎಲೆಕ್ಟ್ರಿಕ್ ಹೊಲಿಗೆ ಮೆಷಿನ್ ಇತ್ತು. ಅವಾಗಿನ ಕಾಲದೊಳಗೆಲ್ಲ ಕಾಲಿಲೆ ತೊಳೆದು ಹೊಲಿದಿತ್ತು. ಸೊ ಇವಾಗ ಅಂತ ಪರಿ ಕಷ್ಟ ಏನು ಇಲ್ಲ, ಆರಾಮ್ ಸೇರಿ ಕರೆಂಟ್ ಹೊಲಿಗೆ ಮೆಷಿನ್ ಐತಿದೆ. ಸೊ ಕಷ್ಟ ಅನ್ಸಂಗಿಲ್ಲ, ಎಲ್ಲಾ ತರದ ಕ್ಲಾತ್ ಸ್ಟಿಚ್ ಮಾಡ್ಬೋದು ಇದ್ರ ಒಳಗ. ಇಲ್ಲೇ ಒಂದ್ರ ಬಾಜು ಒಂದು ಅಂಗಡಿಗಳು ಇದ್ದ ಅದಾವು. ನೆಕ್ಸ್ಟ್ ಇಲ್ಲಿ ಏನೈತಂದ್ರ, ಇಲ್ಲಿ ಉದ್ದಿನ ಕಡ್ಡಿದ ಅಂಗಡಿ ಐತಿ. ಎಲ್ಲಾ ತರದ ಉದ್ದಿನ ಕಡ್ಡಿ ಸಿಗ್ತಾವು, ಲೋಬಾನ ಮತ್ತೆ ದೇವ್ರ ರಿಲೇಟೆಡ್ ಏನೇನ್ ಬೇಕು ನೋಡ್ರಿ, ಪ್ರತಿಯೊಂದು ಸಿಗ್ತಾವು. ಈ ಸೈಡ್ ಬಂದ್ರ ಈವಂತರು ಎಲ್ಲಾ ಕಡೆ ಇದ್ದೇ ಇರ್ತಾವು. ಎಲ್ಲಾ ಮೇಳದಾಗೂ ಆಗಿರ್ಲಿ, ಎಲ್ಲಾ ಜಾತ್ರೆ ಒಳಗ ಆಗಿರ್ಲಿ, ಪ್ರತಿಯೊಂದು ಕಡೆನು ಇದ್ದೇ ಇರ್ತಾವು. ಸೊ ಸ್ಟೇಷನರಿ ಐಟಮ್ಸ್ ಅದಾವು, ಕ್ಲಿಪ್, ಹೇರ್ ಬ್ಯಾಂಡ್, ಈ ತರ ಎಲ್ಲಾ ಪ್ರಾಡಕ್ಟ್ಸ್ ಇದಾವು. ಅವು ಚೆನ್ನಾಗಿದ್ವು. ಇವ್ರ ಕಡೆ ಏನೇನ್ ಸಿಗ್ತಾವು ಅನ್ನೋದು ಇವ್ರ ಹತ್ರನ ಕೇಳೋಣ ಬರ್ರಿ. ಸರ್, ಏನ್ ಸ್ಪೆಷಲ್ ಸಿಗುತ್ತೆ ಇಲ್ಲಿ? ಸಿಲಿಕಾನ್ ಮ್ಯಾಟ್ ಅಂತ ನೋಡಿ, ಇದ್ರ ಮೇಲೆ ಚಪಾತಿ ಒತ್ತಿ ಮಣೆ ಏನ್ ಬೇಡ, ಇದ್ರ ಮೇಲೆ ಇಟ್ಟು ನೀರ್ ಹಾಕಿ ಇಟ್ ಕಲ್ಸಿ ಪಾತ್ರೆ ಏನ್ ಬೇಡ, ಮತ್ತೆ ಹೋಳಿಗೆ ಅಕ್ಕಿ ರೊಟ್ಟಿ ಎಲ್ಲ ತಟ್ಟಿ ಬಿಸಿ ತವ ಮೇಲೆ ಹಾಕಿ ತೆಗಿರಿ. ಒಂಥರ ಅದು ಸಿಲಿಕಾನ್ ಮ್ಯಾಟ್, ಇದು ಎಲ್ಲ ಚಪಾತಿಗೆ ಹೋಳಿಗೆ ಎಲ್ಲದಕ್ಕೂ ಬರುತ್ತೆ. ಇದು ಪಿಸ್ತಾ, ಬಾದಾಮ್, ಗೋಡಂಬಿ, ಕಡಲೆ ಬೀಜ ನೋಡಿ ಈ ತರ ಒಳಗಡೆ ಹಾಕಿ ತಿರುಗಿಸ್ಕೊಳ್ತೀವಿ. ಗ್ರೈಂಡರ್ ಬೇಡ, ವಯಸ್ಸಾದವರಿಗೆ ಕೆಳಗಡೆ ಸೋಸ್ ಬರುತ್ತೆ. ರವೆ, ಮೈದಾ ಹಿಟ್ಟು ಎಲ್ಲ ಬರುತ್ತೆ, ನಿಮ್ಗೆ ಯಾವ್ದು ಬೇಕೋ ಮಾಡ್ಕೊಳ್ಳಿ. ಅದ್ರಲ್ಲಿ ಮತ್ತೆ ಬೇರೆ ಬೇರೆ ಹಾಕೊಂಡು ಮಾಡ್ಬೋದ. ರವೆ, ಮೈದಾ ಹಿಟ್ಟು ಎಲ್ಲ ಬರುತ್ತೆ. ಮೂರ್ ಸೈಜಸ್. ಎಷ್ಟು ಸರ್ ಇದು? ಸರ್ ಇದು 200 ಆಗುತ್ತೆ. 200 ಸಿಗಲ್ಲ ಮಾರ್ಕೆಟ್ ಅಲ್ಲಿ. ಇದೆ ಸರ್ ಗಾರ್ಲಿಕ್ ಓನ್ಲಿ 50. ಇದು ತೂತೋಡೆ. ಹಾ, ಡೈರೆಕ್ಟ್ ಎಣ್ಣೆ ಬಾಣಲಿಗೆ. ಹಾ ಹಾ ಹಾ, ಈಜಿ ಆಗಿ ಮಾಡ್ಬೋದು, ಶೇಪ್ ಕರೆಕ್ಟ್ ಬರ್ತೈತಿ. ಈ ತರ ಕರೆಕ್ಟ್ ಶೇಪ್ ಬರ್ತೈತಿ. ಓಕೆ,
ಕೈಯಿಂದ ಮಾಡೋದ್ ಬೇಡ, ಅದ್ರಲ್ಲಿ ಹಾಕಿ ಮಾಡೋದ್ ಬಂದ್ ನೋಡುತ್ತೆ. ಸ್ಟೈಲಿಶ್ ಆಗಿದೆ. ನಿಂಬು ಕಟ್ ಮಾಡಿ ಹಾಕಿ ಇದನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದು ರಸ ಮತ್ತೆ ವೇಸ್ಟೇಜ್ ಎಲ್ಲ ಇರುತ್ತೆ. ಚೆನ್ನಾಗಿದೆ. ಪ್ರತಿಯೊಂದು ಐಟಮ್ ಯುನಿಕ್ ಇದಾವ ನೋಡ್ರಿ. ಮಿರರ್ ಇದೆ ನೋಡಿ, ಮಿರರ್ ಸ್ಟಿಕ್ಕರ್ ಇದು. ಎಲ್ಲಿ ಬೇಕು ಓಕೆ, ಇದೆ ಮಿರರ್ ಆಗುತ್ತೆ. ಈ ಕಡೆ ತೆಗೆದ್ರೆ ಗಮ್ ಇದೆ. ಈ ಕಡೆ ತೆಗೆದ್ರೆ ಫೇಸ್ ಎಲ್ಲ ಫೇಸ್ ಕಾಣುತ್ತೆ. ಇದು ಐಸ್ ಸ್ಪ್ರೇ ಚಪಾತಿಗೆ ದೋಸೆಗೆ ಸ್ಪ್ರೇ ಮಾಡೋದು. ಎಷ್ಟು ಇದು? 300 ಆಗುತ್ತೆ. ಇದು ಗ್ಲಾಸ್ ಗ್ಲಾಸಿಂದ ಇದೆ. ಮೊನ್ನೆ ಮಾರ್ಕೆಟ್ ಹಾಲು ನೋಡಿದಾಗ 600 ಏನೋ ಹೇಳಿದ್ರು. ಅದಕ್ಕೆ ಇದು ಬೆಳ್ಳುಳ್ಳಿ ಜದ್ಲಿಕ್ಕೆ. ಇದೇನು ಸ್ಪೆಷಲ್ ಆಗಿದೆ? ಇದು ಚಾಕು ಶಾರ್ಪ್ ಮಾಡ್ಲಿಕ್ಕೆ ಸರ್. ಹಾಂ, ಈ ಥರ ಎರಡು ಸರಿ ಮಾಡಿದ್ರೆ ಸರ್ ಓಕೆ ಶಾರ್ಪ್ ಆಗುತ್ತೆ. ಚೆನ್ನಾಗಿದೆ ಸರ್ ಐಟಮ್ಸು. ಯಾಕೆ ನಾವು ಮಾರ್ಕೆಟಲ್ಲಿ ಅಲ್ಲಿ ನೋಡಿರ್ತೀವಲ್ಲ, ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಐಟಮ್ ಇರಲ್ಲ. ಸಾಲ್ಟ್ ಪೇಪರ್ ಹಾಕ್ಲಿಕ್ಕೆ ಓಕೆ. ಇದು ಅನ್ಬ್ರೇಕಬಲ್ ಸರ್, ಒಡೆಯೋದು ಕಟ್ ಆಗೋದು. ಹಾಂ ಹಾಂ, ಓಕೆ. ಸಾಲ್ಟ್ ಪೇಪರ್ ಹಾಕಿ ಮತ್ತೆ ಇದು ಬಟ್ಟೆ ಸೋಪು ನೀವು ಒಳಗಡೆ ಹಾಕಿ ಬಟ್ಟೆಗೆ ಸೋಪ್ ಹತ್ತಲಿಕ್ಕೆ ಓಕೆ. ಬಟ್ಟೆ ಸೋಪು ನೀವು ಕೈಲಿ ಮುಟ್ಟಲ್ಲ ಓಕೆ. ಬಟ್ಟೆ ಸೋಪ್ ಹಾಕೋದು ಪ್ರೆಸ್ ಮಾಡೋದು ಕೈಯಿಂದ ಒಗೆದ ಬೇಡ, ಇದರಲ್ಲೇ ಹಾಕೋದು. ಎಷ್ಟು ತಾರೀಕು ಇರುತ್ತೆ ಸರ್ ಇದು? ಭಾನುವಾರ 11 11 ತಾರೀಕು ಒಳಗೆ ಇರುತ್ತೆ. ಅಲ್ಲಿವರೆಗೂ ಇರ್ತೀರ? ಥ್ಯಾಂಕ್ ಯು. ನಿಮ್ಮ ಹೆಸರು? ಉಮೇಶ್ ಅಂತ. ಮೈಸೂರಿಂದ ಬಂದಿದ್ದೀರ? ಇಲ್ಲಿ ನೋಡ್ರಿ, ಮಸ್ತ್ ಮಸ್ತ್ ಆಗಿರೋಂಥ ಫೋಟೋ ಫ್ರೇಮ್ಸ್ ಇದಾವು. ಡಿಫ್ರೆಂಟ್ ಡಿಫ್ರೆಂಟ್ ಆಗಿದಾವು. ಕಲರ್ ಕಲರ್ ಆಗಿ 3D ಪ್ರತಿಯೊಂದು ಪ್ರೈಸ್ ಎಲ್ಲ ಬೇರೆ ಬೇರೆ ಇದೆಯಾ ಫ್ರೇಮ್ ಮೇಲೆ? ಇದು 800 ಅಂದ್ರೆ ಈಗ ಜಸ್ಟ್ ತೋರ್ಸಕ್ಕಿಟ್ಟಿದ್ರ ಈಗ ಓಕೆ. ನೀವು ಎಲ್ಲಾನು ಫ್ರೇಮ್ ಹಾಕಿನೇ ಕೊಡೋದು ಈಗ ಈ ಥರ ಕೊಡೋದು ಓಕೆ. ಹಂಗೆ ಬೇಕಂದ್ರೆ 500 ವಿತ್ ಫ್ರೇಮ್ ಅಂದರೆ 800 ಆಗುತ್ತೆ. 300 rupees ಎಕ್ಸ್ಟ್ರಾ ಎಕ್ಸ್ಟ್ರಾ ಆಗುತ್ತೆ. ಮತ್ತು ಸೈಡ್ ವುಡನ್ ಚಾರ್ಜಸ್ ಎಲ್ಲ ಆಗುತ್ತಲ್ಲ. ಚೆನ್ನಾಗಿದೆ ಫೋಟೋಸ್. ಇಲ್ಲೇ ಬರೀ ಕಿಚನ್ ಐಟಮ್ಸ್ ಅಷ್ಟೇ ಅಲ್ಲ, ಬಟ್ಟೆಗಳು ಅದಾವು. ಬಟ್ಟೆಗಳು ಬೇಕಂದ್ರೆ ನೀವು ಶಾಪ್ ಮಾಡ್ಬೋದು. ಇಲ್ಲೇ ಒಬ್ರು ಡೆಲ್ಲಿ ಅಂತ ಬಂದಾರ, ಇವರಿಗೆ ಕನ್ನಡ ಅಂತರೂ ಹೇಳಕ್ ಆಗಂಗಿಲ್ಲ. ಸೊ ಅದಕ್ಕೆ ಹಿಂದಿ ಒಳಗೆ ಮಾತಾಡ್ತಾರ ಕೇಳೋನ್ ಬರ್ರಿ, ಏನೇನ್ ಅದಾವ ಇವ್ರ ಹತ್ರ ಐಟಮ್ಸ್ ಅನ್ನೋದು. ಇವೆಲ್ಲ ಮೋಸ್ಟ್ಲಿ ಕಾರ್ಪೆಟ್, ಸೋಫಾ ಸೆಟ್, ಕ್ಲೀನರ್ಸ್ ಅವಾದವ ಇಲ್ಲಿ. ಧೂಳ್ ಮಿಟ್ಟಿ ಡಸ್ಟ್ ಸಬ್ ಇರತ್ತೆ. ಕಾಲಿನ ವಗರ ಕಾರ್ಪೆಟ್ ಮೇ, ಮ್ಯಾಟ್ ಮೇ, ಗದ್ದೆ ಮೇ, ಗದ್ದೆ ಮೇ, ಎಷ್ಟು ಕ್ಲೀನ್ ಆಗುತ್ತೆ ನೋಡಿ. ಧೂಳ್ ಮಿಟ್ಟಿ ಡಸ್ಟ್ ಸಬ್ ಇರತ್ತೆ. ಕಾರ್ಪೆಟ್ ಮ್ಯಾಟ್ ಹೈ, ಸೋಫಾ ಹೈ, ಗದ್ದಾ ಗಲೀಚಾ ಸೇಮ್. ಎರಡು ಫಾಲೋ ಕರೆಂಗೆ, ಲೆಫ್ಟ್ ಅಂಡ್ ರೈಟ್ ಸರ್ ಕಿಧರ್ ಭೀ ಚಲಾಯೆಂಗೆ. ಮತ್ತೊಂದು ಭಾಗ ಕಚರಾ ಭಾಗ. ಅಬ್ಬ ಅಬ್ಬ ಅಬ್ಬ, ಹೇಗೆ ಆಯ್ಗಾ ಸರ್? ಫಸ್ಟ್ ಸ್ಪ್ರೇ ಕರೆಂಗೆ ಕಾರ್ ಕಾ ಬೋಡಿ, ಕಾರ್ ಗಿಲಾಸ್, ದರ್ವಾಜಾ, ಸರ್ಮಾಯಿಕಾ, ಪ್ಲೈವುಡ್, ಡೈನಿಂಗ್ ಟೇಬಲ್, ಇಟಿಂಗ್ ಟೇಬಲ್, ಡ್ರೆಸ್ಸಿಂಗ್ ಟೇಬಲ್, ಕಾರ್ ಬೋಡಿ, ಕಾರ್ ಗಿಲಾಸ್. ಎಷ್ಟು ಕ್ಲೀನ್ ಆಯ್ತು ನೋಡು. ಫುಲ್ ಡ್ರೈ ಗತ್ತೆ, ಟಚ್ ಕರ್ಕೆ ದೇಖಿ, 100% ಡ್ರೈ ಗತ್ತೆ. ಹೌದಲ್ಲ. ಅಮೌಂಟ್ 90 ಕಾ ಹೈ. ಫುಲ್ ವಾಟರ್ ಫಿಲ್ ಕರೋ, ಏಕ್ ಪೌಚ್ ಶಾಂಪೂ ಡಾಲೋ, ರೆಡಿ ಹೋತಾ. ಫಸ್ಟ್ ಸ್ಪ್ರೇ ಕರೆಂಗೆ. ಡಿಸ್ಪ್ಲೇ ಕ್ಯಾ? ಫುಲ್ ವಾಟರ್ ಡಾಲ್ನಾ, ಏಕ್ ಪೌಚ್ ಶಾಂಪೂ ಡಾಲ್ನಾ, ಐಸಾ ಕೋಯ್ ಭೀ ಕಂಪನಿ ಕಾ ರೆಡಿ ಹೋತಾ. ಸಿರ್ಫ ಏಕ್ ಹೀ ಶಾಂಪೂ ಪ್ಯಾಕೆಟ್ ಡಾಲ್ನಾ ಹೈ. ಫುಲ್ ವಾಟರ್, ಏಕ್ ಪೌಚ್ ಶಾಂಪೂ ಡಾಲ್ನಾ. ಯೇ ಬಟನ್ ದಬಾತೆ ಐಸಾ ಸ್ಪ್ರೇ ಕರೆಂಗೆ. ಸ್ಪ್ರೇ ಕರ್ನೆ ಸೇ ಐಸಾ ವಾಶ್ ಕಿಯಾ ಔರ್ ಬ್ಯಾಕ್ ಸೈಡ್ ಸೇ ಕ್ಲೀನ್ ಕಿಯಾ, ಪೂರಾ 100% ಡ್ರೈ ಕರ್ತಾ. ಕೋಯ್ ಪೇಪರ್, ಕೋಯ್ ಕಪಡಾ ನಹೀ, ಫುಲ್ಲಿ ಡ್ರೈ ಕರ್ತಾ. ಓಕೆ, ಅಚ್ಚಾ. ಯೇ ಕೀ ದಿಖಾ ದೂ? ಹಾಂ.
जैसा बड़ा हो जाता है छोटा करेंगे, पहले ऐसा घर में आपका पिक्चर फोटो एलसीडी टीवी कार इधर ऑर्डर दे दो, वॉल पे कार का टॉप कार का इंटीरियर फोल्डेबल पे है क्या ऊपर? फोल्डेबल है, 14 फीट है, 14 फीट है, 14 फीट नोड्रे ನಿಮ್ಮ ಮನೆ ಎಂತದ ದೊಡ್ಡದಿರ್ಲಿ ಎಂತದ ಉದ್ದಿರ್ಲಿ ಆರಾಮ್ ಸೇರಿ ಓ ಅಂತ ವಾಶ್ ಮಾಡಬಹುದು. ಇಸ್ಕಾ ಕಿತ್ನ ರೇಟ್? 490 ಎರಡು ಹೇಳಿದ್ರ ಅಣ್ಣ 490 ಪೆಲೆ ಇದ್ರ ಆಯ್ತಾ ಕ್ಯಾಬ್ ಕರ್ನಾಟಕ ಕರ್ನಾಟಕ ಮೇರೆ ಆಯ್ತಾ ಕ್ಯಾ ಅಧಿಕ ಇದನ್ನೆಲ್ಲ ಒರ್ಸೋದು ಸರ್. ಅಭಿಯಾಸ ವಾಟರ್ ಕಲರ್ ಫೀಲ್ ಕರೆಂಗೆ ಬಾರ್ ಬಾರ್ ಆಪ್ಕೊ ಹ್ಯಾಂಡ್ ವಾಶ್ ಲೇನಾ ಆಪ್ ಕಡೆ ಕಡೆ ಕಿಸೀ ಭೀ ಫ್ಲೋರ್ ಪೆ ಸರ್. ಹಾಂ ಇಂಥವೆಲ್ಲ ಇದ್ರೆ ಮನೆ ಕೆಲಸ ಮಾಡೋದೇನು ಕಷ್ಟ ಆಗಲ್ಲ. ವಾಟರ್ ಕೋ ಐಸಾ ಯೂಸ್ ಕರ್ತಾ ಕಿಧರ್ ಭೀ ಲೇ ಜಾಯೇಗಾ ವಾಟರ್ ಡ್ರಿಪ್ ನಹೀಂ ಕರ್ತಾ ಹಾಂ ಔರ್ ಐಸಾ ಇಸ್ಕೀ ಕ್ಯಾ ಪೂರಾ ಡರ್ಟಿ ವಾಟರ್ ಬನಾ. ಅಭಿ ಕಿಚನ್ ಮೇ ಆಪ್ ಖಾನಾ ಬನಾತೆ ಸರ್ ಟೀ ಕಾಫೀ ಆಯಿಲ್ ಘೀ ತೇಲ್ ಸಾಂಬಾರ್ ಹಾಂ ये पूरा डस्ट को भी ऐसा कलेक्ट करता है बार बार आपको हैंड वॉश नहीं करना हैंड से टच नहीं करना ऐसा स्पीड या पूरा डर्टी वाटर शाबाश. हाइट एडजस्टेबल है बड़ा छोटा कर सकता है इससे ऐसा किचन टाइल बाथरूम टाइल हाइट में ऐसा वॉल को ग्लास को मिरर को सभी क्लीन करता है. इस पे ऐसा सोप वाटर हार्पिक असर कुछ भी फील करेगा और सभी स्टैंड को ऐसा रिमूव कर सकते हैं. ये जलता कटता फटता नहीं इसलिए आपको फायर टेस्ट कर देंगे. शाबाश फायर प्रूफ है क्या? जी एसिड प्रूफ है फायर प्रूफ है डेली यूज करेगा 4 ईयर आता ये मार्केट में सीधा था चेंजेबल है या एक्स्ट्रा रिफिल मिल जाता है किधर. ओके डेली यूज करेगा 4 ईयर तक आता है 4 ईयर तक. और ये देखिए आप कोई भी ऐसा ऑर्डिनरी मोड से मोपिंग करता अभी आपको ड्राई करने के लिए फैन ऑन करना पड़ता है या फिर वेट करना पड़ता है. हाँ फैन कंपल्सरी होगा. हाँ इधर से मोप किया फ्लोर 95% ड्राई करता आपको फैन ऑन नहीं करना ये दर नहीं किया घर वेट करता. हाँ इसका कितना है प्राइस? ये 990 का सर. 990 है. अच्छा है रेडीमेड से बनाने के लिए आता है घर में रेडी फुल ओनली फॉर मिल्क ऐड करने येन कुडले मस्त है येन है मिल्क शेक आइसक्रीम बनाने के लिए घर में रेडी फुल दे इसका आपको थोड़ा मिल्क शेक है क्या? मिल्क शेक है बटर स्कॉच वाला. इससे घर में आप आइसक्रीम भी बना सकते हो मिल्क शेक बोलो ನಾವ ಮನೆ ಒಳಗೆ ಮಾಡ್ಕೊಂಡು ಓನ್ಲಿ ಹಾಲ್ ಮಿಲ್ಕ್ 1 ಗ್ಲಾಸ್ ಹಾಲ್ 1 ಸ್ಪೂನ್ ಇಸ್ ಪೌಡರ್ ರೆಡಿ ನೋ ನಟ್ ಶುಗರ್ ಏಕ್ದಮ್ ಸಿ ಬಿಸಿ ಹಾಲ್ ಕೂಲ್ ಹಾಲ್ ಸಕ್ಕರೆ ಗಿಕ್ರಿ ಏನು ಬೇಡ ಅಂತ ಬರಿ 1 ಗ್ಲಾಸ್ ಹಾಲ್ ಮತ್ತೆ ಈ ಪೌಡರ್ ಹಾಕೊಡು ಹಾಕಿದ್ರೆ ಮುಗಿತ ಐಸ್ ಕ್ರೀಮ್ ಮನೆಗೆ ಮಾಡ್ಕೊಂಡು ಇಸೇ ಯೂಸ್ ಫುಲ್ ಆಫ್ ಐಸ್ ಕ್ರೀಮ್ ಭೀ ಬನಾ ಸಕ್ತೆ ಮಿಲ್ಕ್ ಶೇಕ್ ದೋನೋ ಮನೆಗೆ ಅಚ್ಚೆ ಘರ್ ಮೇ ಏಕ್ದಮ್ ಸಿ ಐಸ್ಕ್ರೀಮ್ ಬನಾ ಸಕ್ತೆ ಕಿತ್ನಾ ಪ್ರೈಸ್ ಹೈ ಇಸ್ಕಾ? ಯೇ ಸರ್ ಯೇ ಆಫರ್ ಮೇ ಯಹಾಂ ಪೆ ಏಕ್ ಲೋಗ್ ಹೈ ನಾ 100 ಆತಾ ಹೈ ಯೇ ಮಾರ್ಕೆಟ್ ಪ್ರೈಸ್ 100 ಕಾ ಏಕ್ ಹೈ 250 ಕಾ 3 ದೇ ರಹೇ ಹೈ ಕೋಯಿ ಭೀ ಅಲಗ್ ಅಲಗ್ ಜೋ ಆಪ್ಕೋ ಅಚ್ಚಾ ಲಗೇ 250 ಕೋ 3 ಹೈ ಔರ್ 1 ಇಯರ್ ಇಸ್ ಸೆಲ್ಫ್ ರೈನ್ ಕಭಿ ಭೀ ಯೂಸ್ ಕರೋ ಅಗರ್ ಬಾದ್ ಮೇ ಕಭಿ ಚಾಹಿಯೇ ಆನ್ಲೈನ್ ಭೀ ಆತಾ ಹೈ ಅಮೆಜಾನ್ ಫ್ಲಿಪ್ಕಾರ್ಟ್ ಕರ್ ದೇ ऑनलाइन में आता है अमेजोन फ्लिपकार्ट दोनों पे आता है दोनों पे है क्या? यस. नाम क्या है? केसर पिस्ता. केसर पिस्ता मिल्को मिक्स कंपनी का नाम. मिल्को मिक्स है क्या? ओके ठीक. अंदर किचन के अंदर बेडरूम में किधर रखेंगे? 1 टेंपरेचर का 2 से 3 लीटर पानी एब्जॉर्ब करता हाफ एन आवर में ड्राई और ये स्किट नहीं होता स्लिट नहीं मारता फटेगा नहीं टूटेगा नहीं हैवी क्वालिटी है. सिंगल लेके आपको 300 जोड़ी का 500 वॉशेबल आएगा दीदी वॉश का ये आपको 400 का 2 आएगा. अरे वैक्यूम क्लीनर रहेगा अगर मैं स्लाइडिंग है खिड़की है चैनल से ग्रीस वगैरह कुछ भी साफ करने के लिए इसको आप हाफ एन आवर चार्ज करेंगे तो 2 आवर्स तक चलेगा. घर में टेबल के कवर बेड के कवर सीट के कवर डोर मैट डस्ट पूरा इजी इसमें खींच लिया वॉशिंग फिल्टर गार्डनिंग के काम है किसी भी टाइप को अटैच वो सामरणी का लैंप रहेगा सामरणी जलाओ लोबान जलाओ हु जलाओ उसके लिए काम रहेगा. कोई इसमें लिक्विड रहेगा ना इसमें लिक्विड वगैरह भी डायरेक्टली डाल सकते हैं. ये ऑन करेगा तभी मशीन होता है ऑफ करेगा तो ये वेट लैम हो जाता है. 3 महीने लगाओ ये आपको 40 kg तक वेट कैरी करेगा. किधर भी लेके आना साथ में लेके आता है. अच्छा जी जैसे घर में आपके सिंक वगैरह चौका पता नहीं पानी पास में होता है सिंक के पाइप में डाल के सिंक को क्लीन करने का. अब जो घर में फ्रिज यूज करते हैं फ्रिज के दरवाजे को बंद रबड़ के अंदर ब्लैकनेस इसको बेंड करेगा तो फ्रिज के रबड़ घिसने के भी काम आएगा. कितना है इसको?
और स्लाइडिंग ब्रश है जैसे अगर मैं स्लाइडिंग विंडो में कचरा होता ना एक साइड में कचरे को जमा करने का उंगली जाता नहीं कैप से निकाल के डस्ट को बाहर फेंकने का स्लाइडिंग है खिड़की से ना कुछ भी सब आपको 80 rupees का है। ನೆಕ್ಸ್ಟ್ ಇಲ್ಲೇ ಸ್ನ್ಯಾಕ್ಸ್ ಅದಾವು ಎಲ್ಲ ಕರೆದಿದ್ವು ಅದಾವು ಪಾಪಡ್ ಆಗಿರ್ಲಿ ಹಪ್ಪಳ ಶಾಂಡ್ಗಿ ಎಲ್ಲ ತರದ ವೆರೈಟೀಸ್ ಅದಾವು ಅವು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಅದಾವು ನಾವು ಮಾಡಿರಂಗಿಲ್ಲ ಮನ್ಯಾಗ ಆ ತರ ತರ ಅದಾವು ನೋಡಿನ್ ಬರ್ರಿ ಯಾವ್ಯಾವ ಅದಾವು ಅಲ್ಲ ಅವ್ರ ಹೆಸರು ನೋಡ್ಲಿ ಹೆಂಗ ಅದಾವು ಬರ 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 ಅನಿಕಾ ರೀ ಪಾಪಡ್ ಚೀಸ್ ಪಾಪಡ್ ಗಾರ್ಲಿಕ್ ಒಂದು ನಾವು ಟೇಸ್ಟ್ ಮಾಡಿ ನೋಡಿನ್ ಬರ್ರಿ ಸೋಳಲಿಕ್ಕೆ ಸೋಳ ಟೇಸ್ಟ್ ಮಾಡಿ ನೋಡ್ತಾವ ಅಷ್ಟೇ ನೋಡ್ರಿ ತಿಂತಾವ ಚಲೋ ಐತಂತಾಳ ಹೆಂಗೈತಲೆ ಹೆಂಗೈತೆ ಮಸ್ತ್ ಅಂದ್ರೆ ಮಸ್ತ್ ಅದಾವ ನೋಡಿ ಟೇಸ್ಟ್ ಅಂತೂ ಭಾರಿ ಅದಾವ ನೋಡು ಬರ 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 ಕಿತ್ನಾ ಬೇಸ್ಕ ಸರ್ 100 rupees 250 gram ಹೈ ಕೌನ್ ಸಾ ಬಿಲ್ ಹೈ ನಾ ಎನಿ ಐಟಮ್ ಸರ್ ಯಾವುದು ಸಾಬುದಾನಿ ಹ್ಮ್ ಅಗಲಾಗಲ ಇಲ್ಲೇ ಮನಿ ಮುಂದ ಗಾರ್ಡನ್ ಮುಂದ ಎಲ್ಲ ಇಡಕ ಮಸ್ತ್ ಮಸ್ತ್ ಶೋಪೀಸ್ ಐಡಲ್ ಅದಾವು ತೋರಿಸ್ತೀನಿ ಬನ್ನಿ ದೊಡ್ಡವು ಅದಾವು ಸಣ್ಣ ಅದಾವು ಲೈಟಿಂಗ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಆಗದು ಸ್ಮಾಲ್ ಸೈಜ್ ಒಳಗೂ ಇದಾವ ನೋಡಿ ಆಲ್ಮೋಸ್ಟ್ ಗಾರ್ಡನ್ ಆಗಿರೋಕೆ ಇರೋವ ಹಿಂಗೆಲ್ಲ ಇಟ್ರೆ ಚೆನ್ನಾಗಿ ಅನಿಸ್ತೈತಿ ಮನೆ ನೋಡಿ ನೋಡಿ ಎಷ್ಟು ಚಂದ ಐತೆ ನೋಡಿ ಎಷ್ಟು ಇದರದ್ದು ಕಾಸ್ಟ್ 28,000 ಚೆನ್ನಾಗಿದೆ ಸ್ಟಾರ್ಟಿಂಗ್ ಪ್ರೈಸ್ ಕ್ಯಾ ಸರ್ ಇಸ್ಮೇ 2500 ಓಗೋನ್ ಸರ್ ಇಸಬಿ ಇವೆಲ್ಲ 2,500 ಸ್ಟಾರ್ಟ್ ಆಗ್ತವ್ರಿ ಇಷ್ಟು 2,500 ಯಾವ್ದಾದ್ರು ತಗೋರಿ ಬರೋಕ್ ಹೆಚ್ಚದವ ದೊಡ್ಡದು ತಗೋತೀರಿ ಅಂತಂದ್ರೆ ಇದು 28,000 ಬುದ್ಧ ಭಾಳ ಅದಾವ ಏನೋ 30% ಆಫ್ ಫ್ರೀ ಹೋಮ್ ಡೆಲಿವರಿ ಅಂತ ಕೊಟ್ಟಿದಾರ ಮತ್ತೆ ಇಲ್ಲಿ ಮಾತಾಡಕಂತರೂ ಯಾರು ಇಲ್ಲ ಹಂಗಾಗಿ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಏನು ಹೇಳಕ್ ಆಗಲ್ಲ ಅಷ್ಟೇ ಬೇಕಾಗತ್ತಲ್ಲ ಚೆನ್ನಾಗಿ ತಿನ್ನಕ್ ಬಡೆ ಸೊಪ್ಪು ಪಾನು ಈ ತರ ಇದ್ರೆ ಚೆನ್ನಾಗಿರ್ತೈತಿ ಸೊ ಆದ್ರ ಎಲ್ಲ ವೆರೈಟೀಸ್ ಇದಾವ ಇದ್ರೊಳಗು ಎಷ್ಟು ವೆರೈಟೀಸ್ ಇದಾವ ನೆಲ್ಲಿಕಾಯಿ ರೆಸಿ ಕಂಪ್ನಿ ಚಾಟ್ ಮಸಾಲಾ ಶಾಪ್ ಇದು ಏನ್ ಟೇಸ್ಟ್ ಚಾ ಕಾಫಿ ಈ ತರ ಬಾದಾಮ್ ಹಾಲು ಈ ತರ ಸಿಕ್ತೈತಿ ಚೆನ್ನಾಗೈತಿ ಟೇಸ್ಟ್ ಎಲ್ಲಾ ತರದ ಮಸಾಲಾ ಐಟಮ್ಸ್ ಇರ್ತಾವ ಅದು ಸ್ಯಾಂಪಲ್ ಕೊಡ್ತಿದಾರ ಎಲ್ಲರಿಗೂ ಕೂಡ ಆ ತರ ಟೇಸ್ಟ್ ಮಾಡಿ ಆಮೇಲೆ ತಗೋರಿ ನೀವು ಹಂಗ ತಗೋಬೇಡ್ರಿ ಅಂತ ಹೇಳಿ ಇಲ್ಲೇ ಎಂಬ್ರಾಯ್ಡ್ರಿ ಮೆಷಿನ್ ಐತಿ ಅದನ್ನ ನೋಡಿ ಎಷ್ಟು ಪ್ರೈಸ್ ಇದು ಸರ್ 3,40,000 3,40,000 ಸರ್ವಿಸ್ ಟ್ರೈನಿಂಗ್ ನಿಂದ ಇರುತ್ತೆ ವಿತ್ ಟ್ರೈನಿಂಗ್ ಇದು ಇರೋದು ಆಫೀಸಲ್ಲಿ ಇಲ್ಲ ಸರ್ ಸ್ಟೇಷನ್ ರೂಮ್ ಇರುತ್ತೆ ಇಲ್ಲ ಹುಬ್ಳಿಲ ಇದೆ 2 ವರ್ಷ ಮೆಷಿನ್ ವಾರಂಟಿ ಇರುತ್ತೆ 2 ವರ್ಷ ವಾರಂಟಿ ಇರುತ್ತೆ ಇಲ್ಲ ಎಂಬ್ರಾಯ್ಡ್ರಿ ವರ್ಕ್ ಇದ್ರೆ ವರ್ಕ್ ಫೋಟೋ ಎಂಬ್ರಾಯ್ಡ್ರಿ ಟೀ ಶರ್ಟ್ ಸೆಲ್ಟ್ ಎಂಬ್ರಾಯ್ಡ್ರಿ ಎಲ್ಲ ಮಾಡಿ ಫೋಟೋ ಅಲ್ಲ ನಾವು ಯಾವ ಫೋಟೋ ಸೆಲೆಕ್ಟ್ ಮಾಡ್ತೀವಿ ಅದೆಲ್ಲ ಬರುತ್ತೆ ಏನದು ಜೆಲ್ಲಿ ಟೈಪ್ ಚಾಕ್ಲೇಟ್ ಅಂತ ಚಾಕ್ಲೇಟ್ ಇದು ಬೇರೆ ಬೇರೆ ಎಲ್ಲ ಬರ್ತಾವ ಯಾವ ಫ್ಲೇವರ್ ಇದೆ ಮ್ಯಾಂಗೋ ರಾ ಮ್ಯಾಂಗೋ ಆಪಲ್ ಆಪಲ್ ಓಕೆ 30 6 piece 30 20 piece 100 60 piece 300 ಮ್ಯಾಂಗೋ ಬೈಸ್ ಇದೆ ಅದರಲ್ಲಿ ಫ್ಲೇವರ್ಸ್ ಇದೆ ಆರೆಂಜ್ ಅಸಟುಡು ಅಂತ ಇದಾವ ಸರ್ ನಿಮ್ಗೆ ಬೇರೆ ಮ್ಯಾಂಗೋನೇ ಬೇಕಂದ್ರೆ ಮ್ಯಾಂಗೋನೇ ಇದೆ ಸರ್ ಮ್ಯಾಂಗೋ ಸಟ್ಟೆ ಬರುತ್ತೆ
ಎಲ್ಲ ಶಾಪಲ್ಲಿ ಇದು ಬರುತ್ತೆ, ಬಂದಿದೆ ಈಗ ಆಲ್ರೆಡಿ. ಓಕೆ, ನ್ಯಾಚುರನಾ ಕಂಪ್ನಿ? 30 ಇಯರ್ಸ್ ಕಂಪ್ನಿ ಇದೆ. ಓಕೆ, ಇಲ್ಲೇನದಾವಪ್ಪ ಅಂದರೆ ಇಲ್ಲೇ ಸಾಂಬಾರು ರಸಮ್ ಐತಿ, ಸಾಂಬಾರು ರಸಮ್ ಪೇಸ್ಟ್ ಐತಿ, ಆಮೇಲೆ ರಾಗಿ ಹಿಟ್ಟು, ರಾಗಿ ದೋಸೆ ಬ್ಯಾಟರ್, ಆಮೇಲೆ ಉಪ್ಪಿನಕಾಯಿ ಈ ಥರ ಎಲ್ಲ ಅದಾವು. ಇಲ್ಲೇ ಟೊಮ್ಯಾಟೊ ರಸಮ್ ಟೇಸ್ಟ್ ಮಾಡೋ ಕೊಟ್ಟಿದ್ರು, ಸೊ ಅದು ಟೇಸ್ಟ್ ಚಲೋ ಅನ್ನಿಸ್ತು ನನಗೆ. ಅದ್ರ ಸಂಬಂಧ ನಾವು ಒಂದು ಪ್ಯಾಕೆಟ್ ತೊಗೊಂಬಂದ್ವಿ, ಇಷ್ಟೊತ್ತನ ಚಹಾ ಕುಡಿದ್ವಿ, ಆಮೇಲೆ ಕುರುಕುರು ತಿಂಡಿ ತಿಂದ್ವಿ. ಇವಾಗ ಕಾಫಿ ಲವರ್ಸಿಗಂತೂ ಹೇಳಿ ಮಾಡಿಸಿದ್ದು ಕಾಫಿ ಐತಿ, ಬರ್ರಿ ತಗೊಂಡು ನೋಡೋಣ ಅಂತ. ಯಾವ ಕಂಪ್ನಿ ಸರ್ ಇದು? ವಿದ್ಯಾ ಕಾಫಿ. ಏನು ಇಲ್ಲಿದೆ ಬ್ರಾಂಚ? ಇಲ್ಲೇ ಕಾಫಿ ಪೌಡರ್ ಇಟ್ಟಿದ್ರು, ಕಾಫಿ ಪೌಡರ್ ಸ್ಮೆಲ್ ಅಂತೂ ಮಸ್ತ್ ಇತ್ತು. ಆಮೇಲೆ ಇದು ಚಿಕ್ಕಮಂಗ್ಳೂರ್ ಕಾಫಿ ಅಂತ, ನೀವು ಹಂಗ ತಗೋಣಕ್ ಹೋಗ್ಬೇಡ್ರಿ, ಒಂದ್ಸತಿ ಟೇಸ್ಟ್ ಮಾಡಿ ತಗೋರಿ ಅಂತ ಪ್ರತಿಯೊಬ್ಬರಿಗೂ ಕಾಫಿ ಕೊಟ್ಟು ಆ ಟೇಸ್ಟ್ ಚೆನ್ನಾಗಿದ್ರಷ್ಟೇ ತಗೋರಿ ಅಂತ ಹೇಳತ್ತಿದ್ರು. ಬಟ್ ನಾ ಟೇಸ್ಟ್ ಮಾಡಿದ್ನೆಲ್ಲ ಭಾರಿ ಅಂದ್ರೆ ಭಾರಿ ಇತ್ತು ಕಾಫಿ. ಒಂದ್ಸ್ವಲ್ಪ ತಲೆನೂ ಇದ್ರೆ ಸ್ಟ್ರೆಸ್ ಇದ್ರೆ ಕಾಫಿ ಕುಡಿದ ತಕ್ಷಣ ಆರಾಮ್ ಸೀರೆ ಅನಿಸ್ತೈತಿ, ರಿಲ್ಯಾಕ್ಸ್ ಫೀಲ್ ಅನಿಸ್ತೈತಿ. ಸೊ ಇಲ್ಲೇ ಹೋದ್ರಂದ್ರೆ ತಗೋರಿ ಇದನ್ನ, ಕಾಫಿ ಮಾತ್ರ ಡೆಫಿನೆಟ್ ಆಗಿ ಮಿಸ್ ಮಾಡಕ್ ಹೋಗ್ಬೇಡ್ರಿ, ಚಲೋ ಐತಿ. ಆಮೇಲೆ ಪ್ರೈಸು ವರ್ತ್ ಐತಿ. ಈ ಕಂಪ್ನಿಯವರು ಚಲೋ ರೆಸ್ಪಾನ್ಸ್ ಮಾಡತ್ತಿದ್ರು, ನಮ್ಗೆ ಏನೋ ಡೌಟ್ಸ್ ಇದ್ರು ಈ ಕಾಫಿ ರಿಲೇಟೆಡ್ ಅವ್ರು ಆನ್ಸರ್ ಮಾಡತ್ತಿದ್ರು. ನಿಮ್ಗೂ ಏನಾರೇ ಕಾಫಿ ಇಷ್ಟ ಇದ್ರೆ ಸೊ ಅಲ್ಲಿ ಹೋಗಕ್ ಹೋಗ್ಬೇಡ್ರಿ, ಇಲ್ಲಿ ಹೋಗಿ ತಗೊಂಡು ಒಂದ್ಸತಿ ಟ್ರೈ ಮಾಡಿ ನೋಡ್ರಿ. ಕಾಫಿ ಕುಡಿದ್ವಪ್ಪ, ಚೆನ್ನಾಗಿತ್ತು. ಹಂಗ ಮುಂದ್ ಬಂದ್ಬಿಟ್ರೆ ಇಲ್ಲೇ ನನ್ನ ಫೇವ್ರೇಟ್ ಕುರ್ತಾಗಳು ಇದ್ವು. ಇದು ಜಸ್ಟ್ 250 ರುಪೀಸ್ಗೆ ಸೇಲ್ ಮಾಡಕತ್ತಿದ್ರು. ಭಾಳ ಅಂದ್ರೆ ಭಾಳ ಕಲೆಕ್ಷನ್ ಇದ್ವು. ಕಲರ್ಸು ನೋಡ್ಬೋದು ನೀವು, ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕಲರ್ಸ್ ಇದ್ವು. ಇವೆಲ್ಲ ಖಾದಿ ಕುರ್ತಾ ಅಂತ. ಕುರ್ತಾ ಅಂತೂ ಮುಗೀತು, ಅದ್ರ ಮ್ಯಾಚಿಂಗ್ ಶೂಸ್ ಬ್ಯಾಡ್ ಏನ್ರಿ. ಸೊ ಅದ್ರ ಪಕ್ಕಕ್ಕೆ ಶೂಸ್ ಅಂಗಡಿನೂ ಇತ್ತು, ಇಲ್ಲೇನೋ ವೆರೈಟಿ ಆಫ್ ಕಲೆಕ್ಷನ್ ಇದ್ವು. ಈ ಜಲ್ದಿ ಜಲ್ದಿ ಹೋಗ್ರಿ ಅಂದ್ರೆ ಕಲೆಕ್ಷನ್ ಭಾಳ ಇರ್ತಾವು. ನೆಕ್ಸ್ಟ್ ಬ್ಯಾಗ್ ನೋಡಿದ್ವಿ. ಆಮೇಲೆ ಈ ಸೈಡ್ ಬಂದ್ರೆ ರಾಜಸ್ಥಾನಿ ಪಿಕಲ್ಸ್ ಇದ್ವು, ಎಲ್ಲಾ ತರದ ಉಪ್ಪಿನಕಾಯಿ ರೆಡಿ ಮಾಡಿದ್ರೆ. ನೆಕ್ಸ್ಟ್ ಇಲ್ಲೇ ಮಿರ್ಚಿ ಬಜ್ಜಿ ಆಮೇಲೆ ಬಾಳೆಕಾಯಿ ಬಜ್ಜಿನೂ ಇದ್ವು. ಎಲ್ಲಾ ತಿಂದಾದ್ಮೇಲೆ ವರ್ಕೌಟ್ ಅಂತೂ ಮಾಡಬೇಕಲ್ಲ ಸ್ಟೇ ಫಿಟ್ ಕಂಪ್ನಿ. ಕಂಪ್ನಿ ಯಾವ್ದು ಸರ್ ಇದು? ಸರ್ ಇದು ಸ್ಟೇ ಫಿಟ್ ಕಂಪ್ನಿ ಅಂತ. ಸೊ ಕರ್ನಾಟಕದಲ್ಲಿ ಸರ್ ಬೆಂಗಳೂರು ಬಿಟ್ಟು 10 ಬ್ರಾಂಚಸ್ ಇದೆ, ಬೆಂಗಳೂರಲ್ಲಿ 12 ಬ್ರಾಂಚಸ್ ಇದೆ. ಸೊ ನಮ್ದು ಹೆಲ್ತ್ ಅಂಡ್ ಫಿಟ್ನೆಸ್ ಇರೋದ್ರಿಂದ ನಮ್ದು ಇವು ಟ್ರೆಡ್ಮಿಲ್, ಸೈಕಲ್, ರೆಕಮೆಂಡ್ ಬೈಕ್ ಇದಿಷ್ಟೇ ಅಲ್ಲ ಸರ್, ನಮ್ದು ಮ್ಯಾಗ್ಝಿನ್ ಬರುತ್ತೆ. ಸೊ ಈ ತರ ಮ್ಯಾಗ್ಝಿನ್, ಹೆಲ್ತ್ ರಿಲೇಟೆಡ್ ಮ್ಯಾಗ್ಝಿನ್ಸ್ ಇರುತ್ತೆ. ಸೊ ಅದೇ ರೀತಿ ನಿಮ್ಗೆ ಇಲ್ಲಿ ಬಂದ್ಬಿಟ್ಟು ಹೆಲ್ತ್ ಕೇರ್ ಇದೆ. ಸೊ ಹೆಲ್ತ್ ಕೇರ್ ಅಂದ್ರೆ ಸರ್ ಆಲ್ಕಲೈನ್ ವಾಟರ್ ಇದೆ, ಮತ್ತೆ ಓ ಆರ್ ಎಸ್ ಫಿಟ್ ಇದೆ, ಮಿಲೆಟ್ ಫಿಟ್ ಇದೆ, ಮತ್ತೆ ಎಕ್ಸಸರೀಸ್ ಆಗಿ ನಿಮ್ಗೆ ಜಿಮ್ ಬಾಲ್ ಬರುತ್ತೆ, ಡಿಪ್ ಸ್ಟ್ಯಾಂಡ್ ಬರುತ್ತೆ. ಈ ಮಿಲೆಟ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಇದು? ಇದೆಲ್ಲ ಸರ್ ನಮ್ದು ಶಾಪಲ್ಲಿ ಸಿಗುತ್ತೆ. ಇದು ನಮ್ದು ಹಳೆಕೋಟ್ ಸರ್ಕಲ್ ಅಪೋಸಿಟ್ ಇದೆ ಸರ್, ಹಳೆಕೋಟ್ ಸರ್ಕಲ್ ಅಪೋಸಿಟ್ ಕುಂದೂರು ಕಾಂಪ್ಲೆಕ್ಸ್. ಅಲ್ಲಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಸ್ಪೆಸಿಫಿಕಲಿ ಎಲ್ಲ ಐಟಮ್ಸ್ ಸಿಗುತ್ತೆ. ಓಕೆ, ಸೊ ಇದು ನಿಮ್ಗೆ ಜಸ್ಟ್ ಮ್ಯಾಗ್ಝಿನ್ ಸರ್. ಸರ್ ಅದ್ರದ್ದು ಕ್ಯಾಟ್ಲಾಗ್ ಸರ್, ಕ್ಯಾಟ್ಲಾಗ್ ಇದ್ರಲ್ಲಾದ್ರೆ ಸರ್ ಈ ತರದ ಟ್ರೆಡ್ಮಿಲ್ಸ್ ಎಲ್ಲ ಬರುತ್ತೆ ಸರ್. ಯಾವ ತರ ಟ್ರೆಡ್ಮಿಲ್ಸ್ ಇದೆ ಬೇರೆ ಬೇರೆ ಎಲ್ಲ ಸರ್? ಅಂದ್ರೆ ಸರ್ ಇದರಲ್ಲಿ ಯಾವ ತರ ಬರುತ್ತೆ ಅಂದ್ರೆ ಮನೆಯಲ್ಲಿ ಎಜ್ಜನ ಉಪಯೋಗ ಮಾಡ್ತಾರ, ಮತ್ತೆ ಎಷ್ಟು ಕೆಪಾಸಿಟಿ ಇರೋದಿರ್ತದ, ಓಕೆ, ಯೂಸರ್ ವೇಟ್ ಎಷ್ಟು ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಸರ್. ಒಂದೊಂದು ಬರುತ್ತೆ ಸರ್, ಇವಾಗ 2 ಜನ ಯೂಸ್ ಮಾಡಬಹುದು, ಅವರು 110 ಕಿಲೋ ಅಬೋವ್ ಇದ್ರೆ ನಡೆಯುತ್ತೆ, ವಿಡ್ತಲ್ಲಿ ಸ್ವಲ್ಪ ಗಿಡ್ಡ ಇದ್ರೆ ನಡೆಯುತ್ತೆ. ಆದ್ಬಿಟ್ಟು ಸರ್ ನೀವು ಈ ಕಡೆ ಎಲ್ಲ ಬಂದ್ರೆ ಸರ್ 3 HP ಮೋಟರ್ ಬರುತ್ತೆ, ಓಕೆ, ನಿಮ್ ಕುಷಿಂಗ್ ಪರ್ಸೆಂಟೇಜ್ ಜಾಸ್ತಿ ಬರುತ್ತೆ, ಹೆವಿ ಡ್ಯೂಟಿ, ರನ್ ಜಾಗ್, ಬ್ರಿಸ್ ವಾಕ್, ಬ್ರಿಸ್ ಜಾಗ್ ಎಲ್ಲ ಮಾಡಬಹುದು ಸರ್ ಇಲ್ಲಿ. ಓಕೆ, ಸೊ ಡಿಫ್ರೆನ್ಸ್ ತುಂಬಾ ಬರುತ್ತೆ ಸರ್. ಅದು ಏ ವೇಟ್ ಎಷ್ಟು ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮಷಿನ್ ಮೇಲೆ. ಮಷಿನ್ ರೇಟ್ ಸ್ಟಾರ್ಟಿಂಗ್ ಎಷ್ಟಿದೆ ಸರ್ ಇದು? ಸ್ಟಾರ್ಟಿಂಗ್ ಶೋರೂಮ್ ಅಲ್ಲಿ ಬಂದ್ಬಿಟ್ಟು ಸರ್ 20,000 ಅಂತ ಸ್ಟಾರ್ಟ್ ಇದೆ ಸರ್. 20,000? ಹಾ. ಸೊ ಇವಾಗ ಪರ್ಟಿಕ್ಯುಲರ್ ಆಗಿರೋ ಸರ್ 35,000, 35,000, ಓಕೆ, 55, 65 ಸರ್, 76, ಓಕೆ, ಇದು 90,000 ಸರ್. 90 ಇದೆ. ಇದು ಇದಷ್ಟೇ ಅಲ್ಲ ಸರ್, ನಮ್ದು ಜಿಮ್ ಕೂಡ ಇದೆ ಸರ್, ಆದ್ರೆ ಇಲ್ಲಿ ಅಷ್ಟೇ ಸ್ಟಾಲಲ್ಲಿ ಇಟ್ಟಿಲ್ಲ, ಆದ್ರೆ ನಮ್ದು ಜಿಮ್ ಕೂಡ ಇದೆ ಸರ್. ಇದರಲ್ಲಿ ಎಲ್ಲಿ ಸರ್ ಜಿಮ್ ಇದು? ಸರ್ ಇದು ಸ್ಟೇ ಫಿಟ್ ಅಲ್ಲಿ ಬೆಂಗಳೂರಲ್ಲಿ ಹಬ್ ಇದೆ ಸರ್. ಹಬ್ ಇದೆ ಅಲ್ಲಿಂದ ನಮ್ ಸ್ಟೇ ಫಿಟ್ ಬ್ರ್ಯಾಂಡಿಂಗ್ ಏನೇನಿದೆ ಅಲ್ಲ ಅವೆಲ್ಲ ರಿಕ್ರೂಟ್ಮೆಂಟ್ ನೀವು ನೋಡ್ಲಿಕ್ಕೆ ಸಿಗುತ್ತೆ. ಯೂಟ್ಯೂಬ್ ಅಲ್ಲಿ ಶೋ ಮಾಡ್ತೀವಿ ಸರ್, ಶೋ ಇದೆ ಅದು, ಅದನ್ನ ನೀವು ನೋಡ್ಕೋಬಹುದು. ಅದೇ ರೀತಿ ಸರ್ ಇಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಬರುತ್ತಲ್ಲ ನಮ್ದು ಸೇಲ್ಸ್ ಡಿಸ್ಟ್ರಿಬ್ಯೂಷನ್ ಆತರ ಬರಲ್ಲ ಸರ್, ಕಂಪ್ನಿ ಔಟ್ಲೆಟ್ ಸ್ಟೋರ್ ರೂಮ್ ಕಂಪ್ನಿ ಇದೆ ಬ್ರ್ಯಾಂಡಿಂಗ್ ಸರ್.
ಎರಡು ಡಿಸೈನ್ ಇನ್ ಯುಎಸ್ಎ ಸರ್, ಇಂಪೋರ್ಟೆಡ್ ಟು ಟೈವಾನ್ ಸರ್, ಟೈವಾನ್ ಅಂತ ಇಂಪೋರ್ಟ್ ಈ ತರ ಚೆನ್ನಾಗಿದೆ ಸರ್. ಇದು 2ನೇ ತಾರೀಕಿಂದ 11ನೇ ತಾರೀಕಿನ ಮಟ ಇರ್ತೈತಿ. ಯಾರು ಹೋಗಿಲ್ಲ ಮಿಸ್ ಮಾಡ್ದ ಒಂದ್ಸತಿ ವಿಸಿಟ್ ಮಾಡ್ರಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಹೋಪ್ಸ್ ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ವ್ಲಾಗ್ಸ್ ಮಾಡ್ತಿರ್ತೀವಿ, ಸಪೋರ್ಟ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.